ಮಂಜೇಶ್ವರ ನಿರ್ಗತಿಕ ಕುಟುಂಬವೊಂದರ ಮನೆಗೆ ಕೊನೆಗೂ ಬೆಳಕು ಹರಿದಿದೆ. ಸರ್ಕಾರದ ಲೈಫ್ ಯೋಜನೆಯಡಿಯಲ್ಲಿ ಮಂಜೂರಾದ ನಿರ್ಗತಿಕ ಕುಟುಂಬದ ಮನೆಯೊಂದಕ್ಕೆ ದಾಖಲಾತಿಗಳೆಲ್ಲವನ್ನ ಸಮರ್ಪಿಸಿದ್ರೂ ಮಂಜೇಶ್ವರ ಸೆಕ್ಷನ್ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ನೀಡದೆ ಸತಾಯಿಸುತ್ತಿರುವುದಾಗಿ ಆರೋಪವನ್ನ ಎತ್ತಿ ತೋರಿಸಿ ಸಮಗ್ರವಾದ ವರದಿಯನ್ನ ಪ್ರಸಾರ ಮಾಡಿತು. ಕುಂಜತ್ತೂರು ನಿವಾಸಿ ಸೈಯದ್ ಎಂಬುವರು ಕುಂಜತ್ತೂರಿನ ಚಕ್ರತೀರ್ಥ ಎಂಬಲ್ಲಿರುವ 6 ಸೆಂಟ್ ಸ್ಥಳದಲ್ಲಿ ಮಂಜೂರಾದ 4 ಲಕ್ಷ ರೂಪಾಯಿನಿಂದ ಮೊದಲ ಹಂತವಾಗಿ ಲಭಿಸಿದ 3 ಲಕ್ಷ ರೂಪಾಯಿನಿಂದ ಮನೆ ನಿರ್ಮಾಣಗೊಳಿಸಿದ ಬಳಿಕ ಅಧಿಕಾರಿಗಳ ಬೇಜವಾಬ್ದಾರಿ ನಡೆಯ ಬಗ್ಗೆ ಸೈಯದ್ರವರ ಹೇಳಿಕೆಯನ್ನ ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತು. ವರದಿಗೆ ಸ್ಪಂದಿಸಿದ ಆಡಳಿತ ಪಕ್ಷದ ಸಿಪಿಎಂ ಕುಂಜತ್ತೂರು ಲೋಕಲ್ ಸಮಿತಿ ಕಾರ್ಯದರ್ಶಿ ಅಶ್ರಫ್ ಕುಂಜತ್ತೂರು ಹಾಗೂ ಹಿರಿಯ ನೇತಾರ ಶ್ರೀಧರ್ ರವರು ಮಧ್ಯಪ್ರವೇಶಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗಾಢ ನಿದ್ರೆಯಿಂದ ಎಚ್ಚೆತ್ತುಕೊಂಡ ಮಂಜೇಶ್ವರ ಸೆಕ್ಷನ್ ಅಧಿಕಾರಿಗಳು ಗುರುವಾರದಂದು ಬೆಳಗ್ಗೆಯಿಂದಲೇ ಕೆಲಸ ಆರಂಭಿಸಿ ಸಂಜೆಯಾಗುವಾಗ ವಿದ್ಯುತ್ ಸಂಪರ್ಕ ನೀಡಿದ್ದಾರೆ. ಅಧಿಕಾರಿಗಳಿಗೆ ಲಂಚವನ್ನ ನೀಡುತ್ತಿರುವ ಮಧ್ಯವರ್ತಿಗಳ ಜೇಬು ತುಂಬಿಸದೆ ಇದ್ದದ್ದು ಈ ರೀತಿಯ ವಿಳಂಬಕ್ಕೆ ಕಾರಣವಾಗಿರಬಹುದಾಗಿ ಕುಟುಂಬದ ಯಜಮಾನ ವಿ4 ನ್ಯೂಸ್ನೊಂದಿಗೆ ಶಂಕೆಯನ್ನ ವ್ಯಕ್ತಪಡಿಸಿದ್ರು. ಒಂದು ವಾರದೊಳಗೆ ಎಲ್ಲರಿಗೂ ರೇಷನ್ ಹಾಗೂ ವಿದ್ಯುತ್ ನೀಡುವುದಾಗಿ ಸರ್ಕಾರದ ಘೋಷಣೆ ಇರುವಾಗ ಸೆಕ್ಷನ್ ಅಧಿಕಾರಿಗಳು ಇದಕ್ಕೆ ತದ್ವಿರುದ್ಧವಾಗಿ ವರ್ತಿಸಿ ಬಡಜನತೆಯ ತಾಳ್ಮೆಯನ್ನ ಯಾಕೆ ಪರೀಕ್ಷಿಸುತ್ತಿದ್ದಾರೆ ಎಂಬುದಾಗಿ ಚಾನೆಲ್ ಮುಂದೆ ಪ್ರಶ್ನಿಸಿದ್ರು. ಈ ವಿಷಯ ಪ್ರಸಾರವಾಗುವುದರೊಂದಿಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೂ ಗ್ರಾಸವಾಗಿತ್ತು. ಮಾತ್ರವಲ್ಲದೆ ಮಂಜೇಶ್ವರ ಸೆಕ್ಷನ್ ಅಧಿಕಾರಿಗಳು ಬಡಜನತೆಯೊಂದಿಗೆ ಚೆಲ್ಲಾಟವಾಡುತ್ತಿರುವುದನ್ನ ಪ್ರತಿಭಟಿಸಿ ಮುಂದಿನ ದಿನಗಳಲ್ಲಿ ಮಂಜೇಶ್ವರ ಸೆಕ್ಷನ್ ಮುಂಭಾಗದಲ್ಲಿ ಕುಟುಂಬದ ಜೊತೆಯಾಗಿ ಉಪವಾಸ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಿರುವುದಾಗಿ ಹೇಳಿದ್ದರು. ಇದೆಲ್ಲವೂ ವಿದ್ಯುತ್ ಅಧಿಕಾರಿಗಳಿಗೆ ನಡುಕವನ್ನ ಹುಟ್ಟಿಸಿ ನಿದ್ರೆಗೆಡಿಸಿದೆ. ಸೈಯದ್ ಹಾಗೂ ಕುಟುಂಬ ಗಾಢ ನಿದ್ರೆಯಲ್ಲಿದ್ದವರನ್ನ ಎಚ್ಚರಿಸಿದ ವಿ4 ನ್ಯೂಸ್ ಅದೇ ರೀತಿ ಕುಂಜತ್ತೂರು ಸಿಪಿಎಂ ಲೋಕಲ್ ಸಮಿತಿಗೂ ಧನ್ಯವಾದವನ್ನ ಸಮರ್ಪಿಸಿದ್ದಾರೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.